ಶೂಟಿಂಗ್ ವೇಳೆ ಫೈಟರ್ ಸಾವು ಕೇಸ್ನಲ್ಲಿ ಒಬ್ಬ ಸಾವಿಗೀಡಾಗಿದ್ದರೆ ಒಬ್ಬರಿಗೆ ಗಾಯವಾಗಿದೆ. ಈ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಹೊರಗಡೆವಿದ್ದಾರೆ ರಂಜಿತ್. ಆಸ್ಪತ್ರೆಗೆ ದಾಖಲಾಗಿರುವಂತಹ ಫೈಟರ್ ರಂಜಿತ್ ಸ್ಫೋಟಕ ಮಾಹಿತಿಯನ್ನ ಹೊರಗಡೆವಿದ್ದಾರೆ. ಈ ದುರಂತದಲ್ಲಿ ಓರ್ವ ಫೈಟರ್ ಬಲಿಯಾಗಿದೆ, ಇನ್ನೋರ್ವ ಫೈಟರ್ ರಂಜಿತ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ರಂಜಿತ್. ನಾವು ಬಿದ್ದಿದ್ರು ಯಾರೊಬ್ಬರು ಎಬ್ಬಿಸೋಕ್ ಬರಲಿಲ್ಲ, ಫೈಟ್ ಮಾಸ್ಟರ್ ಬಂದು ಸಹಾಯ ಮಾಡಿದ್ರು. ಕ್ರೇನ್ ನವರ ತಪ್ಪಿನಿಂದ ಅವಘಡ ಸಂಭವಿಸಿದೆ. ಈ ಸ್ಫೋಟಕ ವಿಚಾರವನ್ನ ಹೊರಗಡೆವಿದ್ದಾರೆ ರಂಜಿತ್. ನಾವು ಬಿದ್ದಿದ್ರು ಯಾರೊಬ್ಬರು ಎಬ್ಬಿಸೋದಕ್ಕೆ ಬರಲಿಲ್ಲ, ನಂತರ ಫೈಟ್ ಮಾಸ್ಟರ್ ಬಂದು ಸಹಾಯ ಮಾಡಿದ್ರು ನಮಗೆ. ಕ್ರೇನ್ ನವರ ತಪ್ಪಿನಿಂದ ಈ ಅವಘಡ ಸಂಭವಿಸಿದೆ. ಜೊತೆಗೆ ನಟ ಅಜಯ್ ರಾವ್ ಪಕ್ಕದಲ್ಲೇ ಇದ್ರು ಸಹಾಯ ಮಾಡಲಿಲ್ಲ. ಇದು ಆಸ್ಪತ್ರೆಗೆ ದಾಖಲಾದ ಫೈಟರ್ ರಂಜಿತ್ ಹೇಳಿಕೆ. ಎಲ್ಲ ಅಸೆಂಬ್ಲಿ ರೆಡಿ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಹೇಳಿದ್ದ ಕ್ರೇನ್ ಒಂದು ಒಳಗಡೆ ಬರಲ್ಲ, ಕ್ರೇನ್ ಬರೋಕ್ಕಾಗಲ್ಲ ಅಂತ ಕ್ರೇನ್ ಆದರೂ ಬಂತು. ಸೊ ಅಸೆಂಬ್ಲಿ ಮಾಡೋ ಟೈಮಲ್ಲಿ ಏನಾಯಿತು, ಸೆಂಟ್ರಲ್ ಅಸೆಂಬ್ಲಿ ಹೋಗ್ತಾರೆ, ಒಂದ್ಸರಿ ಮರಕ್ ಟಚ್ ಆಯಿತು, ಅದು ಕ್ರೇನ್ ನಾವು ಒಂದ್ಸರಿ ರೈಟ್ ಪ್ಯಾನ್ ಮಾಡ್ಕೊಂಡು ಆಮ್ ಟಚ್ ಆಯಿತು ಅಂತ ನಾನು ಕೇಳಿದೆ, ಏನಕ್ಕೂ ಹಿಂಗೆ ಮಾಡ್ತಿದ್ಯಾ ತಲೆ. ಒಂದು ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಹಿಂಗೆ ಡಿಕ್ಲೇಮ್ ಹೆಚ್ಚಾಗಿ ಹೋದ್ರೆ ಅಷ್ಟರಲ್ಲೇ ಟಚ್ ಆಗಿ ಇದಾಗಿತ್ತು. ಅದಾದಮೇಲೆ ಮಾಸ್ಟರ್ ಬಗ್ಗೆ ಏನೋ ಊಹಾ ಪೋಗಲು ಬಿಡ್ತಿದ್ದೆ. ಸೊ ಅವರು ಅವ್ರ ಹತ್ರ ನಾನು ಒಂದು 7-8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಅವರಷ್ಟು ಕೇರ್ ಮಾಡೋ ವ್ಯಕ್ತಿ ಇನ್ನೊಬ್ಬರಿಲ್ಲ. ಇದೇ ಹೀರೋ ಸರಿಗೆ ಲೆಫ್ಟ್ ಲೆಗ್ಮೆಂಟ್ ಹೋಗಿದೆ. ಸೊ ಲೆಫ್ಟ್ ಲೆಗ್ಮೆಂಟ್ ಹೋಗಿರ್ತೀನಿ, 10-11 ಶಾಟ್ನ ಚೇಂಜ್ ಮಾಡಿದ್ದಾರೆ ಮಾಸ್ಟರ್. ಲೆಫ್ಟ್ ಲೆಗ್ಮೆಂಟ್ ಹೋಗಿದೆ, ಜಾಸ್ತಿ ಇದು ಕೊಡಬಾರ್ದು ಅಂತ. ಇದು ಕ್ರೈನ್ ಒಂದು ಮಿಸ್ಟೇಕಿಂದ ಆಗಿರೋದು ಅಷ್ಟೇ, ಯಾಕೆಂದರೆ ಅವನು ಒಳಗೆ ಬರೋಕ್ಕಾಗಲ್ಲ, ಕರೆಕ್ಟಾಗಿ ಇದು ಮಾಡೋಕ್ಕಾಗಲ್ಲ, ಅವನಿಂದ ಆಗಿರ್ಬೋದು. ಇದಕ್ಕೆ ಯಾರೂ ಹೊಣೆ ಇಲ್ಲ, ಯಾರಿಂದ ಇದಾಗಿಲ್ಲ. ಅದಾದಮೇಲೆ ನಾವು ಯಾವುದು ಇದ್ರ ಕೆಳಗಡೆನು ಜಂಕ್ಷನ್ ಕಡೆ ನಿಂತಿರಲಿಲ್ಲ, ನಾನಿದ್ದೆ ಒಂದು ಮರದ ಕೆಳಗಡೆ. ಇಲ್ಲ, ಹೀರೋ ಅವರು ಸ್ಪಾಟಲ್ಲಿ ಇರಲಿಲ್ಲ, ನಾನು ತುಂಬ ದೂರದಲ್ಲಿದ್ದೆ ಅಂತ ಹೇಳಿದ್ದಾರೆ. ನಾನು ಬಿದ್ದು ನೀರು ಹೇಳ್ತೀವಿ, ಬಿದ್ದು ನಾರನೇ ಸಬ್ಜೆಕ್ಟ್ ಕುತ್ಕೊಂಡು ಮಾಸ್ಟರ್ ಅದೇ ಮಾಸ್ಟರ್ ಶ್ರೀರಾಮ್ ನಮ್ಮ ವೃಂದಾವನ ಎಲ್ಲ ಒಂದು ಎಬ್ಬರಿಸಿ ಎದ್ದಬೇಕು. ನನ್ನ ಕಣ್ಣು ಮುಂದೆ 10-50 meters ದೂರದಲ್ಲಿ ಇದೆ ಒಂದು ಟೆಂಟ್ ಹಾಕಿ ಎಲ್ಲ ಕೊಟ್ಟಿದ್ದೆ. ಒಂದು ಚೂರು ಬಂದು ಎಬ್ಬರಿಸ್ತಾ ಇರಲಿ, ಯಾರು ಬರಲಿಲ್ಲ ಸರ್, ಯಾರು ಬಂದು ಎಬ್ಬರಿಸಿಲ್ಲ. ಇದೇನೋ ಫೈಟರ್ಸ್ ಇದೇನೋ ಮಾಸ್ಟರ್ಸ್ ಇದೇ ಇದ್ದೀವಿ. ಅಂದರೆ ಪ್ರೊಡಕ್ಷನ್ ಕಡೆಯಿಂದ ವೃಂದಾವನ ಇನ್ನೊಬ್ಬರು ಇದ್ರು ಅಷ್ಟೇ, ಅವರೇ ಬಂದು ಇದು ಮಾಡಿದ್ದು ಸರ್. ನನ್ನ ಕಣ್ಣು ಮುಂದೆ ಯಾಕೆ ಥರ ಹೇಳ್ತಾರೋ ಗೊತ್ತಿಲ್ಲ. ಪ್ರೆಸ್ ಮೀಟ್ ಅವ್ರು ಯಾರಿಗೂ ಹೆಲ್ಪ್ ಮಾಡಲಿಲ್ಲ, ಬರಲಿಲ್ಲ ಅವರು, ಇದು ಬರಲಿಲ್ಲ. ಏನು ನಮ್ದು ಇಂದು ವಿವೇಕಾಗಲಿ ನನ್ನನ್ನಾಗಲಿ ನಾವು ಕಾರ್ ಹಚ್ಬೇಕಾದ್ರೆ ಒಂದು ಚೂರು ಬಂದು ಒಂದು ಚೇರನ್ನು ಬಂದು ಮುಂದೆನೂ ಬರಲಿಲ್ಲ ಅವರು, ಹಂಗೆ ಕುತ್ಕೊಂಡು ನೋಡ್ತಾ ಇದ್ರು ಅಷ್ಟೇ. ಅವ್ರು ಯಾಕೆ ಥರ ಹೇಳ್ತಾರೆ ಅಂತ ಅದು ನಮ್ಗೆ ಗೊತ್ತಾಗಿಲ್ಲ. ಯಾಕಂದ್ರೆ 10-15 minutes ನಾನು ಕಣ್ಣು ಮುಂದೆ ಗೊತ್ತಂತ, ಯಾಕೆಂದ್ರೆ ಅಲ್ಲಿದ್ದೇ ನಾನು ಏಟಾದ್ರೂ ನನಗೆ ನನ್ನ ಕಣ್ಣು ಮುಂದೆ ಗೊತ್ತಂತ ಎಲ್ಲಿದ್ರು ಏನು ಅಂತ. ಒಂದು ಇದರಲ್ಲಿ ಯಾವ ಒಂದು ಎಲ್ಲರೂ ಕೇಳ್ಕೊಂಡು ಮುಂದೆ ಒಂದು ಇದರಲ್ಲಿ ಮಾಸ್ಟರ್ನ ಬ್ಲೇಮ್ ಮಾಡೋಕ್ಕೆ ಇದಕ್ಕೆ ಮಾಸ್ಟರ್ ಯಾವ ಯಾಕೆ ಟೇಕಲ್ ಆಗಂತ ಇದಂತ ಅಲ್ಲವೇ ಅಲ್ಲ. ಅನ್ಎಕ್ಸ್ಪೆಕ್ಟೆಡ್ ಕ್ರೈನು ಮಾಡೋ ಒಂದು ಮಿಸ್ಟೇಕಿಂದ ಅವನು ದುಡುಕಿರೋದಿಲ್ಲ ಆಯ್ತದಷ್ಟೇ, ಯಾರೂ ಹೊಣೆ ಅಲ್ಲ. ಇನ್ನೂ ಹೇಳ್ಬಲ್ಲೆ ನಾನು ಇಲ್ಲ, ಸುಮ್ಮನೆ ಮಾಸ್ಟರ್ ಬ್ಲೇಮ್ ಮಾಸ್ಟರ್ ಮತ್ತೆ ಬ್ಲೇಮ್ ಮಾಡ್ಕೊಂಡು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.